ವಿದ್ಯಾರ್ಥಿಗಳೇ ಸೊ ನಾವು ಎನ್ಟಿಎಸ್ಸಿ ಮತ್ತು ಎನ್ಎಂಎಂಎಸ್ ಪರೀಕ್ಷೆಯ ತಯಾರಿಯಲ್ಲಿ ಸಿದ್ಧತೆಯಲ್ಲಿ ತೊಡಗಿದ್ದೀವಿ ಸೊ ನನ್ನದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮದಲ್ಲಿ ಸೊ ಬಹಳಷ್ಟು ಎನ್ಟಿಎಸ್ಸಿ ಮತ್ತು ಎನ್ಎಂಎಂಎಸ್ ಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ತಾವುಗಳು ನೋಡ್ಬೋದು ಹೊಸಬರಾಗಿದ್ದರೆ ದಯಮಾಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಬೋದು ಬೆಲ್ ಐಕಾನ್ ಅನ್ನು ಒತ್ತೋದ್ರಿಂದ ಹೊಸ ಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ಸಿಗುತ್ತೆ ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಗೆಳೆಯರ ಬಳಗದಲ್ಲಿಯೂ ಕೂಡ ಶೇರ್ ಮಾಡಿ ಉತ್ತಮವಾಗಿ ಒಂದು ಪತ್ರಿಕೆ ಎರಡರಲ್ಲಿನ ಎಸ್ ಎ ಟಿ ಅಂದರೆ ಸ್ಕೂಲಾಸ್ಟಿಕ್ ಅಪ್ಟಿಟ್ಯೂಡ್ ಟೆಸ್ಟ್ನಲ್ಲಿನ ನಾವು ವಿಜ್ಞಾನ ವಿಷಯದಲ್ಲಿ ಈ ಒಂದು ವಿಡಿಯೋವನ್ನು ತಂದಿದ್ದೀನಿ ಸೊ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಿಡಿಯೋಗಳಿದ್ದಾವೆ ತಾವುಗಳು ನೋಡ್ಬೋದು ಸೊ ಎಲ್ಲ ವಿಡಿಯೋಗಳ ಲಿಂಕ್ಗಳನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ತಾವುಗಳು ನೋಡ್ಬೋದು ಅಷ್ಟೇ ಅಲ್ಲದೆ ನನ್ನನ್ನು ಇನ್ಸ್ಟಾಗ್ರಾಮ್ದಲ್ಲಿಯೂ ಕೂಡ ತಾವುಗಳು ಫಾಲೋಗಳನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಸೊ ಚಾನಲ್ನ ಲಿಂಕ್ ಇದೆ ಅಲ್ಲಿನೂ ಕೂಡ ತಾವುಗಳು ಸಬ್ಸ್ಕ್ರೈಬನ್ನು ಮಾಡ್ಬೋದು ಶುರು ಮಾಡೋಣ ಈ ದಿನ ಎನ್ ಟಿ ಎಸ್ ಸಿ ಎನ್ ಎಂ ಎಂ ಎಸ್ನ ಸ್ಯಾಟ್ನಲ್ಲಿ ವಿಜ್ಞಾನ ವಿಷಯದ ಎರಡನೇ ಭಾಗದ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥ ಪ್ರಮುಖ ಅಂಶಗಳು ಕಾರ್ಬೋಹೈಡ್ರೇಟ್ನ ಸಮೃದ್ಧಿ ಆಗಿರುವ ಆಹಾರದ ಆಕರ ಅಕ್ಕಿ ಸೊ ಮುಖ್ಯವಾಗಿ ಏಳು ಆಹಾರದ ಘಟಕಗಳಿದ್ದಾವೆ ಈ ಏಳು ಆಹಾರದ ಘಟಕಗಳಲ್ಲಿ ಸೊ ಮೊದಲನೇದಾಗಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕಾರ್ಬೋಹೈಡ್ರೇಟ್ ಅಂತ ಕರಿತೀವಿ ಸೊ ಈ ಕಾರ್ಬೋಹೈಡ್ರೇಟ್ ಅತಿ ಹೆಚ್ಚಾಗಿ ಯಾವುದರಲ್ಲಿ ಕಂಡು ಬರುತ್ತಪ್ಪ ಅಂತಂದರೆ ಅಕ್ಕಿಯಲ್ಲಿ ರೈಸ್ ಅಂತೀವಲ್ಲ ಸೊ ಈ ರೈಸ್ನಲ್ಲಿ ಅತಿ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ನ ಪ್ರಮಾಣ ನಮಗೇನಾಗುತ್ತಪ್ಪ ಅಂದರೆ ಸಿಗುತ್ತೆ ನಾರು ಪದಾರ್ಥಗಳ ಪ್ರಧಾನ ಆಕರಗಳು ಅದೇ ತರನಾಗಿ ಆಹಾರದ ಮುಖ್ಯ ಘಟಕ ಆಗಿರ್ತಕ್ಕಂಥ ನಾರು ಪದಾರ್ಥಗಳು ನಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತಂದರೆ ಸೊ ಧಾನ್ಯಗಳಾಗಿರ್ಬೋದು ಬೇಳೆಕಾಳುಗಳು ಆಮೇಲೆ ಆಲೂಗಡ್ಡೆ ತಾಜಾ ಹಣ್ಣುಗಳು ಮತ್ತು ತರಕಾರಿ ಈ ಎಲ್ಲ ಆಹಾರ ಪದಾರ್ಥಗಳಲ್ಲಿ ಏನಾಗುತ್ತೆ ನಮಗೆ ನಾರು ಪದಾರ್ಥಗಳನ್ನು ಅತೀಚ್ಛವಾಗಿ ನಾವೇನು ಮಾಡ್ಬೋದು ಸೇವಿಸಬಹುದು ಮುಂದೆ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹ ಹೊರಹಾಕಲು ನಾರು ಪದಾರ್ಥಗಳು ಸಹಾಯಕವನ್ನು ಆಗಿದ್ದಾವೆ ನಾವೆಲ್ಲ ತಿಂತೀವಲ್ಲ ತಿಂದಿರ್ತಕ್ಕಂಥ ಆಹಾರವನ್ನು ಜೀರ್ಣ ಆಗುತ್ತೆ ಕೆಲವೊಂದಿಷ್ಟು ಆಹಾರ ಜೀರ್ಣ ಆಗೋದಿಲ್ಲ ಆವಾಗ ಈ ಜೀರ್ಣವಾಗದ ಆಹಾರವನ್ನು ನಮ್ಮ ದೇಹದಿಂದ ಹೊರಹಾಕ್ಲಿಕ್ಕೆ ಸೊ ನಾರು ಪದಾರ್ಥಗಳು ಫೈಬರ್ ಫುಡ್ಸ್ ಅಂತೀವಲ್ಲ ಇವುಗಳೇ ಏನು ಮಾಡ್ತಾವಪ್ಪ ಅಂದರೆ ಸಹಕಾರಿ ಆಗ್ತವೆ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು ಮುಂದೆ ನಮ್ಮ ದೇಹವು ಆಹಾರದಿಂದ ಪೋಷಕಗಳನ್ನು ಹೀರಿಕೊಳ್ಳಲು ನೀರು ಸಹಾಯ ಮಾಡುತ್ತದೆ ಸೊ ಎಲ್ಲ ಒಂದು ಪೋಷಕಾಂಶಗಳನ್ನು ಸೇವಿಸ್ತೀವಿ ಸೊ ಸೇವಿಸಿದ ನಂತರ ಏನಾಗುತ್ತಪ್ಪ ಅಂತಂದ್ರೆ ಇವು ಹೀರ್ಕೊಳ್ಬೇಕಲ್ಲ ನಮ್ಮ ಶರೀರದಲ್ಲಿ ಓಕೆ ಜೀರ್ಣಿಸ್ಕೊಳ್ಬೇಕಲ್ಲ ಆವಾಗ ಇದಕ್ಕೆ ನೀರು ಏನಾಗುತ್ತಪ್ಪ ಅಂದರೆ ತುಂಬ ಸಹಕಾರಿಯಾಗಿ ಮಾಡುತ್ತೆ ಈ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಆಹಾರವನ್ನು ಹೀರಿಕೊಳ್ಳಲಿಕ್ಕೆ ಬೆವರು ಮತ್ತು ಮೂತ್ರದ ರೂಪದಲ್ಲಿ ನಮ್ಮ ದೇಹದ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕಲಾಗುತ್ತದೆ ಸೊ ಈ ನೀರು ಏನು ಮಾಡ್ತದಪ್ಪ ಅಂತಂದ್ರೆ ಮೊದಲನೇದಾಗಿರ್ತಕ್ಕಂಥದ್ದು ಬೆವರಾಗಿರ್ಬೋದು ಇನ್ನೆರಡನೇದಾಗಿರ್ತಕ್ಕಂಥದ್ದು ಮೂತ್ರ ಈ ಎರಡು ರೂಪದಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂಥ ತ್ಯಾಜ್ಯಗಳನ್ನು ಯಾವುದು ಹೊರಹಾಕತ್ತೆ ಸೊ ನೀರು ಬೆವರು ಮತ್ತು ಮೂತ್ರದ ರೂಪದಲ್ಲಿ ತ್ಯಾಜ್ಯಗಳನ್ನು ಹೊರಹಾಕತ್ತೆ ಇಲ್ಲಿ ಸಂತುಲಿತ ಆಹಾರ ಅಂತ ಒಂದು ಬರುತ್ತೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ ಇದನ್ನು ಸಮತೋಲನ ಆಹಾರ ಅಂತಲೂ ಕೂಡ ನಾವೇನು ಮಾಡ್ತೀವಿ ಹೇಳ್ಬೋದು ನಮ್ಮ ದೇಹಕ್ಕೆ ಅವಶ್ಯಕವಾದ ಎಲ್ಲ ಪೋಷಕಾಂಶಗಳನ್ನು ನಿರ್ದಿಷ್ಟ ಪ್ರಮಾಣದಲ್ಲಿ ಒದಗಿಸುವ ಆಹಾರವೇ ಸಂತುಲಿತ ಆಹಾರ ಅಂದರೆ ಸೊ ಆಹಾರದ ಘಟಕಗಳು ಏಳಿದವಲ್ಲ ಈ ಏಳು ಘಟಕಗಳು ಸಮ ಪ್ರಮಾಣದಲ್ಲಿ ಏನಾಗ್ತದಪ್ಪ ಅಂದರೆ ನಮಗೆ ಒದಗಿಸ್ತಕ್ಕಂಥ ಆಹಾರವನ್ನು ನಾವು ಸಂತುಲಿತ ಆಹಾರ ಸಮತೋಲನ ಆಹಾರ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ ಕೊಬ್ಬು ಅತಿ ಹೇರಳವಾಗಿ ಸೇವಿಸುವುದರಿಂದ ಬೊಜ್ಜು ಅಥವಾ ಸ್ಥೂಲಕಾಯ ಬರುತ್ತದೆ ಸೊ ಗೊತ್ತಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಅತಿಯಾದ ಪ್ರಮಾಣದಲ್ಲಿ ಬೊಜ್ಜನ್ನು ನಾವು ಸೇವಿಸೋದ್ರಿಂದ ಸಾರಿ ಕೊಬ್ಬನ್ನು ಸೇವಿಸೋದ್ರಿಂದ ಬೊಜ್ಜು ಅಥವಾ ಸ್ಥೂಲಕಾಯ ಅಂತಕ್ಕಂಥ ರೋಗ ಬರುತ್ತೆ ಅಂದರೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ದೇಹದ ತೂಕವನ್ನು ನಾವು ಹೊಂದುತ್ತೀವಿ ಅತಿಯಾದ ಕೊಬ್ಬಿನ ಒಂದು ಸೇವನೆಯಿಂದ ಕೊರತೆಯಿಂದ ಬರುವ ರೋಗಗಳು ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಟಮಿನ್ ಇದೆ ಸೊ ಈ ವಿಟಮಿನ್ಗಳ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ಇಲ್ಲಿ ಹೇಳಿದ್ದಾರೆ ದೀರ್ಘಕಾಲದವರೆಗೆ ಪೋಷಕಗಳ ಕೊರತೆಯಿಂದ ಬರುವ ರೋಗಗಳನ್ನು ಕೊರತೆಯಿಂದ ಬರುವ ರೋಗಗಳು ಅಂತ ಕರಿತೀವಿ ಸುಮಾರು ಸಮಯದವರೆಗೆ ಈ ಪೋಷಕಾಂಶಗಳು ನಮ್ಮ ದೇಹದಲ್ಲಿ ಬರೋದಿಲ್ಲ ಸೊ ಅದಕ್ಕಾಗಿ ಇದರ ಒಂದು ಕೊರತೆಯಿಂದ ಕಡಿಮೆಯಿಂದ ಕೆಲವೊಂದಿಷ್ಟು ರೋಗಗಳು ನಮ್ಗೆ ಏನಾಗ್ತವಪ್ಪ ಅಂದ್ರೆ ಬರ್ತವೆ ಇವುಗಳನ್ನೇ ನಾವೇನಂತೀವಿ ಕೊರತೆಯಿಂದ ಬರುವ ರೋಗಗಳು ಅಂತ ಕರಿತೀವಿ ಇಲ್ಲಿ ಮೊದಲನೇದಾಗಿ ನೋಡೋಣ ವಿಟಮಿನ್ ಎ ಸೊ ಈ ವಿಟಮಿನ್ ಎದಿಂದ ಬರ್ತಕ್ಕಂಥ ಕೊರತೆಯ ರೋಗ ಯಾವುದಪ್ಪ ಅಂದ್ರೆ ದೃಷ್ಟಿಯನ್ನು ಕಳೆದುಕೊಳ್ಳುವುದು ಇದಕ್ಕೆ ಇರುಳು ಗುರುಡುತನ ಅಂತಲೂ ಕರೀತಾರೆ ನೈಟ್ ಬ್ಲೈಂಡ್ನೆಸ್ ಅಂತಾರೆ ಇರುಳು ಗುರುಡುತನ ಅಂದರೆ ದೃಷ್ಟಿಯನ್ನು ಕಳೆದುಕೊಳ್ತಕ್ಕಂಥದ್ದು
ಹಾಗಾದ್ರೆ ಈ ರೋಗದ ಲಕ್ಷಣಗಳು ಏನಿದಾವೆ ಸೋ ರೋಗದ ಲಕ್ಷಣಗಳು ಏನಪ್ಪ ಅಂದ್ರೆ ಮೊದಲನೇದಾಗಿ ದೃಷ್ಟಿಯ ಕೊರತೆ ಸೋ ನೋಡುವ ಒಂದು ದೃಷ್ಟಿ ಏನಾಗುತ್ತಪ್ಪ ಅಂದ್ರೆ ಕಡಿಮೆ ಆಗುತ್ತೆ ರಾತ್ರಿ ಸಮಯದಲ್ಲಿ ದೃಷ್ಟಿ ಇಲ್ಲದಿರೋದು ಸೋ ನೈಟ್ ಟೈಮ್ ಅಲ್ಲಿ ಏನಾಗುತ್ತೆ ನಮಗೆ ದೃಷ್ಟಿನೇ ಕಾಣೋದಿಲ್ಲ ಆಮೇಲೆ ಕೆಲವು ವೇಳೆ ಪೂರ್ಣವಾಗಿ ದೃಷ್ಟಿ ಏನು ಮಾಡ್ತದಪ್ಪ ಅಂತಂದ್ರೆ ಕಳೆದುಕೊಳ್ಳಬಹುದು ಸೋ ಕೆಲವು ಸಮಯದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ದೃಷ್ಟಿ ಪೂರ್ಣವಾಗಿ ನಾವು ಏನು ಮಾಡಬಹುದು ಕಳೆದುಕೊಳ್ಳಬಹುದು ಯಾವುದರ ಕೊರತೆಯಿಂದ ವಿಟಮಿನ್ ಎ ಕೊರತೆಯಿಂದ ಇದರ ಕೊರತೆಯಿಂದ ಬರ್ತಕ್ಕಂತ ರೋಗದ ಹೆಸರು ದೃಷ್ಟಿ ಕಳೆದುಕೊಳ್ಳುವುದು ಅಥವಾ ಇರುಳುಗುರುಳುತನ ಅಂತ ಕರಿತೀವಿ ಅದೇ ತರನಾಗಿ ಎರಡನೇ ವಿಟಮಿನ್ ಗೆ ಹೋಗೋಣ ವಿಟಮಿನ್ ಬಿ 1 ಅಂತಕಂತದ್ದು ಸೋ ಈ ವಿಟಮಿನ್ ಬಿ 1 ದಿಂದ ಕೊರತೆಯಿಂದ ಬರ್ತಕ್ಕಂತ ರೋಗದ ಹೆಸರು ಬೇರಿ ಬೇರಿ ಅಂತಕಂತದ್ದು ಸೋ ಬೇರಿ ಬೇರಿ ರೋಗ ವಿಟಮಿನ್ ಬಿ 1 ನ ಒಂದು ಕೊರತೆಯಿಂದ ನಮಗೆ ಬರುತ್ತೆ ಈ ರೋಗದ ಲಕ್ಷಣಗಳಲ್ಲಿ ನೋಡೋದಾದ್ರೆ ಸ್ನಾಯುಗಳು ಬಲಹೀನವಾಗುವುದು ನಮ್ಮ ದೇಹದಲ್ಲಿ ಇರತಕ್ಕಂತ ಸ್ನಾಯುಗಳು ಶಕ್ತಿಹೀನ ಆಗ್ತವೆ ಅಷ್ಟೇ ಅಲ್ಲದೆ ಕೆಲಸ ಮಾಡಲು ಅತಿ ಕಡಿಮೆ ಶಕ್ತಿ ಇರೋದು ಏನಾದರೂ ನಾವು ಅತಿ ಹೆವಿಯಾಗಿ ಭಾರವಾದ ಕೆಲಸಗಳನ್ನು ಮಾಡಬೇಕಾದ್ರೆ ನಾವು ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸೋತು ಹೋಗ್ತೀವಿ ಅಶಕ್ತಿಯನ್ನು ಹೊಂದುತ್ತೀವಿ ಇದು ಕೂಡ ವಿಟಮಿನ್ ಬಿ 1 ಕೊರತೆ ಅಂದರೆ ಬೇರಿ ಬೇರಿ ರೋಗದ ಒಂದು ಲಕ್ಷಣ ಇನ್ನು ಮುಂದಿನ ಒಂದು ವಿಟಮಿನ್ಗೆ ಹೋಗೋಣ ವಿಟಮಿನ್ ಸಿ ಸೋ ಈ ವಿಟಮಿನ್ ಸಿ ಇಂದ ಕೊರತೆಯಿಂದ ಬರ್ತಕ್ಕಂಥ ರೋಗ ಯಾವುದಪ್ಪ ಅಂದರೆ ಸ್ಕರ್ವಿ ಕೊರತೆ ಅಂದರೆ ಕಡಿಮೆಯಿಂದ ಓಕೆ ಈ ಸ್ಕರ್ವಿ ರೋಗದ ಲಕ್ಷಣಗಳು ಏನಂದರೆ ಒಸಡುಗಳಲ್ಲಿ ರಕ್ತಸ್ರಾವ ನಮ್ಮ ಬಾಯಿಯ ಹಲ್ಲುಗಳಲ್ಲಿ ಏನಾಗ್ತದಪ್ಪ ಅಂದ್ರೆ ಒಸಡುಗಳು ಇರ್ತಾವಲ್ಲ ಅಲ್ಲಿ ರಕ್ತಸ್ರಾವವನ್ನು ಹೊಂತದ ಅಷ್ಟೇ ಅಲ್ಲದೆ ನಮ್ಮ ದೇಹದಲ್ಲಿ ಏನಾದರೂ ಗಾಯಗಳು ಆದರೆ ಅವುಗಳು ಬೇಗನೆ ಗುಣಮುಖವಾಗಲು ಬಹಳಷ್ಟು ಸಮಯಗಳ ಕಾಲ ತೆಗೆದುಕೊಳ್ಳುತ್ತದೆ ಸೊ ಈ ಎರಡು ಕೂಡ ಏನಪ್ಪ ಅಂತಂದ್ರೆ ವಿಟಮಿನ್ ಸಿ ಕೊರತೆ ಸ್ಕರ್ವಿ ರೋಗದ ಒಂದು ಲಕ್ಷಣಗಳು ಇನ್ನು ವಿಟಮಿನ್ ಡಿ ಗೆ ಹೋಗೋಣ ಈ ವಿಟಮಿನ್ ಡಿ ಯ ಕೊರತೆಯಿಂದ ಬರ್ತಕ್ಕಂಥ ರೋಗದ ಹೆಸರು ಏನಪ್ಪ ಅಂತಂದ್ರೆ ರಿಕೆಟ್ಸ್ ಅಂತಕ್ಕಂಥ ರೋಗ ಬರುತ್ತೆ ಈ ರಿಕೆಟ್ಸ್ ರೋಗದ ಲಕ್ಷಣಗಳನ್ನು ನೋಡಬೇಕಾದ್ರೆ ನಮ್ಮ ಶರೀರದಲ್ಲಿನ ಮೂಳೆಗಳು ಮೃದುವಾಗ್ತವೆ ಅಷ್ಟೊಂದು ರೀತಿಯಾಗಿರ್ತಕ್ಕಂಥ ಗಟ್ಟಿಯಾಗೋದಿಲ್ಲ ಬಹಳಷ್ಟು ಮೃದು ಮೂಳೆಗಳು ಆ ಒಂದು ರೋಗದ ಲಕ್ಷಣ ಅಷ್ಟೇ ಅಲ್ಲದೆ ಈ ಮೂಳೆಗಳು ಏನಾಗ್ತವಪ್ಪ ಅಂದ್ರೆ ಬಾಗ್ತವೆ ಅಂದರೆ ಕಡಿಮೆ ಸಾಂದ್ರತೆಯನ್ನು ಕಡಿಮೆ ಶಕ್ತಿಯನ್ನು ಹೊಂದುತ್ತವೆ ಅದಕ್ಕಾಗಿ ಈ ಮೂಳೆಗಳು ಬಾಗ್ತವೆ ಇದು ವಿಟಮಿನ್ ಡಿ ಕೊರತೆಯ ರಿಕೆಟ್ಸ್ ರೋಗದ ಒಂದು ಲಕ್ಷಣ ಅಂತ ನಾವು ಹೇಳ್ತೀವಿ ಇನ್ನು ಐದನೇದಕ್ಕೆ ಹೋಗೋಣ ಕ್ಯಾಲ್ಸಿಯಂ ಹೋಗೋಣ ಸೊ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತಕ್ಕಂಥ ರೋಗದ ಹೆಸರು ಮೂಳೆಗಳು ಮತ್ತು ಹಲ್ಲುಗಳು ಕ್ಷೀಣಿಸುವುದು ಅಂದರೆ ಈ ಮೂಳೆಗಳು ಮತ್ತು ಹಲ್ಲುಗಳು ಏನಾಗ್ತವಪ್ಪ ಅಂದ್ರೆ ಅಸಮರ್ಥರಾಗ್ತವೆ ಶಕ್ತಿಹೀನ ಆಗ್ತವೆ ಹಾಗಾದ್ರೆ ಈ ರೋಗದ ಲಕ್ಷಣಗಳು ಏನಪ್ಪ ಅಂತಂದ್ರೆ ಮೂಳೆಗಳು ಬಲಹೀನ ಆಗ್ತವೆ ಮೂಳೆಗಳಲ್ಲಿ ಏನಾಗ್ತದೆ ಶಕ್ತಿನೇ ಇರೋದಿಲ್ಲ ಶಕ್ತಿಹೀನ ಆಗ್ತಕ್ಕಂಥದ್ದು ಕೂಡ ಈ ಕ್ಯಾಲ್ಸಿಯಂನ ರೋಗದ ಒಂದು ಕೊರತೆಯ ಲಕ್ಷಣ ಅಷ್ಟೇ ಅಲ್ಲದೆ ನಮ್ಮ ಹಲ್ಲುಗಳು ಕೂಡ ಏನಾಗ್ತವಪ್ಪ ಅಂದ್ರೆ ಕ್ಷೀಣಿಸ್ತವೆ ಹಲ್ಲುಗಳು ಕೂಡ ಶಕ್ತಿನ ಆಗ್ತವೆ ಬೇಗನೆ ಹುಳುಕಾಗ್ತಕ್ಕಂಥದ್ದು ಆದಮೇಲೆ ಬೀಳತಕ್ಕಂಥ ಕೆಲಸ ಕೂಡ ಆಗಬಹುದು ಇನ್ನು ಮುಂದಿನ ಒಂದು ಆಹಾರದ ಘಟಕ ಅಯೋಡಿನ್ ಈ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗದ ಹೆಸರು ಗಳಗಂಡ ಅಂತ ಕರೀತಾರೆ ಸೊ ಇದನ್ನ ಗೈಟರ್ ಅಂತಲೂ ಕೂಡ ಕರೀತಾರೆ ಸೊ ಅಯೋಡಿನ್ ಕೊರತೆಯಿಂದ ಬರ್ತಕ್ಕಂಥ ರೋಗ ಕೊರತೆಯಿಂದ ಬರುವ ರೋಗ ಗಳಗಂಡ ಅಥವಾ ಗೈಟರ್ ಇದರದ್ದು ರೋಗದ ಲಕ್ಷಣಗಳು ಹೇಳಬೇಕಾದ್ರೆ ಮೊದಲನೇದಾಗಿ ಕುತ್ತಿಗೆ ಕೆಳಭಾಗದಲ್ಲಿ ಏನು ಗ್ರಂಥಿಗಳು ಇರ್ತಾವಲ್ಲ ಅಲ್ಲಿ ಊದಿದಂತೆ ಕಾಣ್ಕೊಳ್ತಾವೆ ಬಾವನ್ನು ಬರ್ತದೆ ಸ್ವೆಲ್ಲಿಂಗ್ ಆಗ್ತದೆ ಸೊ ಎರಡನೇದಾಗಿರ್ತಕ್ಕಂಥದ್ದು ಮಕ್ಕಳಲ್ಲಿ ಮಾನಸಿಕ ಅಸ್ವಸ್ಥತೆ ಮಾನಸಿಕ ದುಗುಡುತನ ಏನಾಗ್ತದಪ್ಪ ಅಂದ್ರೆ ಈ ಅಯೋಡಿನ ಕೊರತೆಯಿಂದ ಬರುತ್ತೆ ಸೊ ಅದಕ್ಕಾಗಿ ನಾವು ಅಯೋಡಿನ್ ಭರಿತ ಉಪ್ಪನ್ನು ಸೇವಿಸಬೇಕು ಇದರ ಕೊರತೆಯಿಂದ ಬರ್ತಕ್ಕಂಥ ರೋಗ ಗಳಗಂಡ ಅಥವಾ ಗೈಟರ್ ಅಂತ ನಾವು ಕರಿತೀವಿ ಇನ್ನು ಮುಂದೆ ಕಬ್ಬಿನ ಇದೆ ಸೊ ಕಬ್ಬಿನ ಕೂಡ ದೇಹಕ್ಕೆ ಅತಿ ಅವಶ್ಯಕವಾಗಿ ಬೇಕು ಸೊ ಕಬ್ಬಿನದ ಪ್ರಮಾಣ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ರಕ್ತಹೀನತೆ ಏನಾಗ್ತದಪ್ಪ ಅಂತಂದ್ರೆ ಬರ್ತದ ರಕ್ತಹೀನತೆಯ ರೋಗವನ್ನು ನಾವು ಅನುಭವಿಸಬೇಕಾಗ್ತದೆ ಸೊ ಸುಮಾರಾಗಿ ರಕ್ತಹೀನತೆ ಆತಂದ್ರೆ ಇದರ ಒಂದು ಪ್ರಮುಖ ಲಕ್ಷಣಗಳು ಏನಾಗ್ತದಪ್ಪ ಅಂದ್ರೆ ಸುಸ್ತಾಗೋದು ಬೇಗನೆ ನಮ್ಗೆ ಏನಾಗ್ತದೆ ಆಯಾಸ ಆಗ್ತದೆ ನಿಶಕ್ತವನ್ನು ನಾವೇನು ಮಾಡ್ತೀವಿ ಹೊಂದುತ್ತೀವಿ ಇದಿತ್ತು ಕಬ್ಬಿಣದ ಕೊರತೆಯಿಂದ ಬರ್ತಕ್ಕಂಥ ರೋಗಗಳು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾವು ವಿಜ್ಞಾನ ವಿಷಯದ ಕುರಿತಾಗಿರ್ತಕ್ಕಂಥ ಪ್ರಮುಖ ಅಂಶಗಳ ಕುರಿತು ಚರ್ಚೆಯನ್ನು ಮಾಡಿದ್ದೇವೆ